ಡಿಸಿಸಿ ಬ್ಯಾಂಕು ದಿನೇ ಅವನತಿ ಅತ್ತ ಮುಂದೆ ಹೋಗ್ತಾ ಇದೆ. ಇಲ್ಲಿನ ರಾಜಕೀಯ ವ್ಯಕ್ತಿಗಳ ಗುಂಪುಗಾರಿಕೆ ಏನಿದೆ, ಆ ಗುಂಪುಗಾರಿಕೆಯಿಂದ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶದ ಜೀವನಾಡಿಯಾಗಿಂತ ಈ DCC ಬ್ಯಾಂಕ್ನ ಒಂದು ಅವ್ಯವಸ್ಥೆ ಯಾವ ರೀತಿ ಇದೆ ಅಂತಂದರೆ, ಇವಾಗ ಅಧಿಕಾರಿಗಳು ಹೇಳ್ತಾ ಇದ್ರು 10 ಕೋಟಿ ನಷ್ಟದಲ್ಲಿದೆ. ನಷ್ಟ ಯಾಕೆ ಬಂತು? ರೈತರು ತಿಂದಿಲ್ಲ. ದೊಡ್ಡ ಇಲ್ಲಿ ಚುನಾವಣೆಗಂತೇಳಿ ಹಣನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ದೊಡ್ಡ ವ್ಯಕ್ತಿಗಳು ಕೋಳಿ ಫಾರಂಗಳು ಮಾಡ್ಕೊಂಡಿದ್ದಾರೆ. ಆ ಕೋಳಿ ಫಾರಂಗಳು ಮಾಡಿರೋ ದುಡ್ಡಿಗೆ 10 ಕೋಟಿ ಅವ್ರು ಸಾಲ ಪಡೆದಿದ್ರೆ 8 ಕೋಟಿ ಸಬ್ಸಿಡಿ ಕೊಟ್ಟಿದ್ದಾರೆ. ಆದರೆ ರೈತರಿಗೆ ಯಾರಿಗೂ ಕೊಟ್ಟಿಲ್ಲ. ರೈತರು ಕೊಡೋ ಸಾಲದಲ್ಲಿ 1,00,000 ರೂಪಾಯಿ ಕೊಟ್ಟರೆ 10,000 ರೂಪಾಯಿ ಇಟ್ಕೊತಾರೆ. ಅಂತಹ ಪರಿಸ್ಥಿತಿಯ ಜೊತೆಗೆ ಒಂದು ಕಡೆ 10 ಕೋಟಿ ರೂಪಾಯಿ ನಷ್ಟ ನೋಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸರ್ಕಾರ ಆಡಳಿತ ಅಧಿಕಾರಿ ನೇಮಕ ಮಾಡಿದ್ರು, ಅದಕ್ಕೆ ನಮ್ಮ ಮಾಜಿ ಅಧ್ಯಕ್ಷರು ಅದಕ್ಕೆ ಸ್ಟೇ ತೊಗೊಂಬಂದಿದ್ದಾರಂತೆ. ಆದರೆ ಚುನಾವಣೆಯೂ ನಡೆಸ್ತಾ ಇಲ್ಲ, ಈ ಕಡೆ ತನಿಖೆನೂ ಆಗ್ತಾಯಿಲ್ಲ, ಜನಸಾಮಾನ್ಯರಿಗೆ ರೈತ ಕೂಲಿ ಕಾರ್ಮಿಕರಿಗೆ ಸಾಲನೂ ಸಿಗ್ತಾಯಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ರೈತರು ಎಲ್ಲಿ ಹೋಗಬೇಕು? ಇವತ್ತು ಸಾಲ ವಿತರಣೆ ಮಾಡದಂಥ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮೈಕ್ರೋ ಫೈನಾನ್ಸ್ ಖಾಸಗಿ ವ್ಯಕ್ತಿಗಳ ಒಂದು ಫೈನಾನ್ಸ್ ಅಲ್ಲಿ ಯಾವ ರೀತಿ ಇದೆ ಅಂತೇಳಿ ಆಧಾರ್ ಕಾರ್ಡ್ ತೊಗೊತಾರೆ, ಅವರ ಸರ್ವೆ ನಂಬರ್ ತೊಗೊತಾರೆ, ತೊಗೊಂಡು 1 ಲಕ್ಷದಿಂದ 40 ಲಕ್ಷ ಗಂಟ ಸಾಲ ಕೊಡ್ತಾ ಇದ್ದಾರೆ. ಇವತ್ತು ಆ ಒಂದು ಖಾಸಗಿ ಹಗರಣ ಖಾಸಗಿ ಫೈನಾನ್ಸ್ಗಳ ಅವಳಿಗೆ ಕಡಿವಾಣ ಆಗ್ತಾಯಿದ್ರೆ ಕೆಲವೇ ದಿನಗಳಲ್ಲಿ ರೈತರ ಆತ್ಮಹತ್ಯೆ ಸರಣಿ ಆಗ್ತಾ ಇದೆ. ಅದು ರೈತರ ಆತ್ಮಹತ್ಯೆ ಅಲ್ಲ, ಗ್ರಾಮೀಣ ಪ್ರದೇಶದ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊತಾರೆ. ಕಟ್ಟಕ್ಕಾಗ್ತಾ ಇಲ್ಲ, ಯಾಕಂದರೆ ಕೂಲಿ ಸಿಗ್ತಾ ಇಲ್ಲ, ನರೇಗಾದಲ್ಲಿ ಕೆಲಸ ಸಿಗ್ತಾ ಇಲ್ಲ, ಬೆಳೆಯಾಗಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಈ ಕೂಡಲೇ ರಾಜಕೀಯ ಹಗ್ಗ ಜಗ್ಗಾಟ ಬಿಟ್ಟು ಚುನಾವಣೆ ನಡೆಸಿ ಈ ಒಂದು DCC ಬ್ಯಾಂಕನ್ನು ಉಳಿಸುವ ಮುಖಾಂತರ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಗಳಿರುವ ರೈತರಿಗೆ ಸಾಲವನ್ನು ವಿತರಣೆ ಮಾಡಬೇಕು. 10 ಕೋಟಿ ರೂಪಾಯಿ ಭ್ರಷ್ಟಾಚಾರ ಅಂದರೆ ಏನು ನಷ್ಟದಲ್ಲಿದೆ, ಆ ನಷ್ಟಕ್ಕೆ ತನಿಖೆ ಮಾಡಿ ಯಾರು ಅದಕ್ಕೆ ಇದು ಹೊಣೆಗಾರರು ಯಾರು ಅಂತೇಳಿ ಅವರನ್ನು ಇದು ಮಾಡಿ ಅವರನ್ನು ಕೆಲಸದಿಂದ ಅಮಾನತು ಮಾಡಬೇಕು. ಈಗಾಗಲೇ ಇಲ್ಲಿನ ವ್ಯವಸ್ಥಾಪಕರು ಮತ್ತು ಸೂಪರ್ವೈಸರು 1.5 ಕೋಟಿ ಹಗರಣ ಮಾಡಿದ್ದಾರೆ ಅಂತೇಳಿ ಸಾಬೀತಾಗಿದೆ. ಅದನ್ನು ಏನು August 15 ನಮ್ಮ ಉಸ್ತುವಾರಿ ಸಚಿವರು ಬರ್ತಾಯಿದ್ದಾರೆ, ನಾಪತ್ತೆಯಾಗಿರೋ ಉಸ್ತುವಾರಿ ಸಚಿವರು ದಾಖಲೆಗಳ ಸಮೇತ August 15 7 ಗಂಟೆಗೆ ಪಲ್ವಿ ಸರ್ಕಲ್ನಲ್ಲಿ ರೈತ ಸಂಘದಿಂದ ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ. DCC ಬ್ಯಾಂಕ್ ಉಳಿಸ್ರಿ, ಇಲ್ಲವಾದರೆ 10 ವರ್ಷಗಳ ಹಿಂದೆ ಇದ್ದಂತಹ ಪರಿಸ್ಥಿತಿ ಇದೇ ಬರ್ತದೆ, ಮತ್ತೆ ರೈತರ ಆತ್ಮಹತ್ಯೆ ಸರಣಿ ಹೆಚ್ಚಾಗ್ತದೆ. ಅದಕ್ಕೆ ನೇರವಾದ ಕಾರಣ DCC ಬ್ಯಾಂಕ್ ಆಡಳಿತ ಮಂಡಳಿ ಮತ್ತು ರಾಜಕೀಯ ವ್ಯಕ್ತಿಗಳ ಬೇಜವಾಬ್ದಿ ಕಾರಣ ಅಂತೇಳಿ ಇದಕ್ಕೆ ಹೊಣೆಗಾರರಿಗೆ ಮಾಡಬೇಕಂತೇಳಿ ಈ ಮೂಲಕ ಮನವಿಯ ಜೊತೆಗೆ ಎಚ್ಚರಿಕೆ. ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕು ಉನ್ನತ ಸ್ಥಾನದಲ್ಲಿ ಇವತ್ತು ರಾಜ್ಯದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕ್ ಅಂದರೆ ಒಂದು ಹೆಸರನ್ನು ಪಡ್ಕೊಂಡಿತ್ತು. ಒಂದು ಲಾಭದತ್ತ ಇವತ್ತು ಕೆಲಸ ಮಾಡ್ತಾ ಇತ್ತು. ಇತ್ತೀಚಿನ 10 ವರ್ಷಗಳಲ್ಲಿ ಕೆಲಸ ಮಾಡಿದ್ದು ಇವತ್ತೇನು 2014 ಹಿಂದೆ ಏನಿತ್ತು ಸ್ಥಿತಿ, ಅದೇ ಸ್ಥಿತಿಗೆ ಇವತ್ತು ಬ್ಯಾಂಕ್ ತಲುಪುವ ಎಲ್ಲ ಲಕ್ಷಣಗಳು ಇವತ್ತು ಕಾಣಿಸ್ತಾ ಇದ್ದಾವೆ. ಇವತ್ತೇನು ಸ್ತ್ರೀಶಕ್ತಿ ಸಂಘಗಳು ಇವತ್ತು ಮಾಡಿಕೊಂಡು ಪಾಪ ಸರಿಯಾಗಿ ಏನು ಸಾಲವನ್ನು ಮರುಪಾವತಿ ಮಾಡಿ 1 ವರ್ಷ 2 ವರ್ಷ ಆದರೂ ಕೂಡ ಇವತ್ತು ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲವನ್ನು ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ರೈತರು KCC ಲೋನ್ಗಳನ್ನು ಏನು ಪಡೆದುಕೊಂಡಿದ್ದಾರೆ ಆ KCC ಲೋನ್ಗಳ ಕೂಡ ರೈತರಿಗೆ ಸರಿಯಾದ ಸಮಯದಲ್ಲಿ ಮರುಪಾವತಿಯನ್ನು ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಬ್ಯಾಂಕ್ನಿಂದ ನೇರವಾಗಿ ಏನು ಸಾಲವನ್ನು ರೈತರು ಪಡ್ಕೊಳ್ತಾರೆ ಇವತ್ತು ಸೊಸೈಟಿಗಳನ್ನ ಬಿಟ್ಟು ಬ್ಯಾಂಕಿಂದ ನೇರವಾಗಿ ಏನು ಪಡ್ಕೊಳ್ತಾರೆ ಅವರು ಇವ್ರದೇ ಪ್ರಕಾರ ಸಬ್ರಿಜಿಸ್ಟ್ರಲ್ಲಿ ಮಾಡ್ತಾರೆ. 10% ಬಡ್ಡಿಯನ್ನು ಇವತ್ತು ಸರ್ಕಾರದಿಂದ 0% ಕೊಡ್ತಾರೆ, ಇವರು 10% ಬಡ್ಡಿಯನ್ನು ಕಟ್ಸ್ಕೊಳ್ತಾರೆ. ಅದ್ರ ಜೊತೆಗೆ ಇವತ್ತು DCC ಬ್ಯಾಂಕಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತೇನು ಇವ್ರದೇ ಇಲಾಖೆ ಅಧಿಕಾರಿಗಳ ಪ್ರಕಾರ 10 ಕೋಟಿಯನ್ನು ನಷ್ಟವನ್ನು ತೋರಿಸ್ತಾ ಇದ್ದಾರೆ. ಇವತ್ತು 10 ಕೋಟಿ ನಷ್ಟ ಇವತ್ತು ಕೋಲಾರ ಬ್ರಾಂಚಲ್ಲೇ ಇವತ್ತು ಸೂಪರ್ವೈಸರ್ ಆಗ್ಬೋದು ಮ್ಯಾನೇಜರ್ ಆಗ್ಬೋದು ಅವರ ಸಮ್ಮುಖದಲ್ಲಿ ನಡೆದಿರುವಂಥದ್ದು 1 ಕೋಟಿ 50 ಲಕ್ಷ ಭ್ರಷ್ಟಾಚಾರ ನಡೆದಿದೆ. ಅದು ಮಿಸ್ಯೂಸ್ ಆಗಿದೆ ಅಂತೇಳ್ಬಿಟ್ಟು ಈಗಾಗಲೇ ಪ್ರೂನು ಆಗಿದೆ. ಅವ್ರ ವಿರುದ್ಧವಾಗಿ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. KGF ಅಲ್ಲಿ 4 ಕೋಟಿ ಆಗಿದೆ, ಅವ್ರ ವಿರುದ್ಧವಾಗಿ ಕೂಡ ಕ್ರಮ ಕೈಗೊಂಡಿಲ್ಲ. ಗುಡಿಬಂಡೆಯಲ್ಲಿ 2 ಕೋಟಿ ಎತ್ಕೊಂಡು ಓಡೋದ ಅವನ್ನ ಇದುವರೆಗೂ ಕೇಸ್ ಹಾಕಿದ್ದಾರೆ, ಆ ಬೇಲ್ ಮಾಡ್ಕೊಳ್ಳೋವರೆಗೂ ಬಿಟ್ಟಿದ್ದಾರೆ. ಅರೆಸ್ಟ್ ಮಾಡಿ ಇದುವರೆಗೂ ಅವನ್ನ ರಿಕವರಿ ಮಾಡ್ಕೊಳ್ಳುವಂತ ಕೆಲಸ ಇದುವರೆಗೂ ಮಾಡಲಿಲ್ಲ. ಅದ್ರ ಜೊತೆಗೆ ಬಂಗಾರಪೇಟೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಚಿಂತಾಮಣಿಯಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರ ಆಗಿದೆ. ಇವತ್ತು ಇವರು ಹೇಳುವಂಥ 10 ಕೋಟಿ ಇವತ್ತು ಇಲ್ಲೇ ಎಲ್ಲ ಇವರ ಇಲಾಖೆ ಸಿಬ್ಬಂದಿಯನ್ನೇ ತಿಂದಿದ್ದಾರೆ. ಈ ದುಡ್ಡನ್ನು ರಿಕವರಿ ಮಾಡಿ ಅವ್ರ ಕಡೆಯಿಂದ ಕಟ್ಸ್ಕೊಡ್ಬೇಕು, ಬ್ಯಾಂಕನ್ನು ಉಳಿಸ್ಬೇಕು ಅಂತೇಳ್ಬಿಟ್ಟು ಅದ್ರ ಜೊತೆಗೆ ರೈತರಿಗೆ ಮತ್ತು ಮಹಿಳೆಯರನ್ನು ಖಾಸಗಿ ಫೈನಾನ್ಸ್ಗಳಿಗೆ ಸಿಲುಕಿಸಿದಂತೆ ಸಾಲವನ್ನು ಇಷ್ಟು ದಿವಸ ಯಾವ ರೀತಿ ಸಾಲಗಳನ್ನು ಕೊಟ್ಟು ಮಹಿಳೆಯರನ್ನು ಮತ್ತು ರೈತರನ್ನು ರಕ್ಷಣೆ ಮಾಡಿತ್ತು ಅದೇ ರೀತಿಯಲ್ಲಿ DCC ಬ್ಯಾಂಕ್ ರಕ್ಷಣೆ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ಒತ್ತಾಯ ಮಾಡಿ ರೈತ ಸಂಘದಿಂದ ಹೋರಾಟವನ್ನು ಮಾಡಿದ್ದೀವಿ. ನಮ್ಮನ್ನು ಪ್ರಶ್ನೆ ಮಾಡಿದ್ದಾರೆ, ಅವ್ರಿಗೇನು ಮಾಹಿತಿ ಕೋರಿದ್ದಾರೆ ಪ್ರಶ್ನೆ ಮಾಡಿದ್ದಾರೆ ಅಂತ ಅವ್ರು ಏನು ಮಾಹಿತಿ ಕೋರಿದ್ದಾರೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಮೊದಲನೇದಾಗಿ
ಬ್ಯಾಂಕು 9,80,65,000 ನಡೆಸಲಿದೆ. 31,3,24 ಲೆಕ್ಕ ಪರಿಶೋಧನೆ ವರದಿ ರೀತಿಯ. ಸೊ ಅದಕ್ಕೆ ಪ್ರಮುಖವಾದ ಕಾರಣ ಒಂದು ಎನ್ ಪಿ ಎ ಸಾಲಗಳು ಸುಸ್ತಿ ಸಾಲಗಳು ಹೆಚ್ಚಿಗೆ ಆಗಿರೋದು ಒಂದು ಪ್ರಮುಖ ಕಾರಣ. ಎರಡನೇದು ಬಿಡುಬಂಡೆ ಶಾಖೆಯಲ್ಲಿ ಏನೋ ಹಣದ ಉಪಯೋಗ ಆಗಿತ್ತು, ಅದಕ್ಕೆ ಅವಕಾಶ ಕಲ್ಪಿಸಿದ್ರಿಂದ ಸೊ 9,88,00,000 ನಷ್ಟ ಆಗಿದೆ. ಸೊ ಇದ್ರ ಬಗ್ಗೆ ಲೆಕ್ಕ ಪರಿಶೋಧನೆ ಆಗಿದೆ. ಲೆಕ್ಕ ಪರಿಶೋಧನೆ ವರದಿಯಿಂದ ನಾವು ನಬಾರ್ಡು, ರಿಸರ್ವ್ ಬ್ಯಾಂಕು, ಅಪೆಕ್ಸ್ ಬ್ಯಾಂಕು, ಸರ್ಕಾರಕ್ಕೂ ಸಲ್ಲಿಸಿದ್ದೀವಿ. ಒಂದು ಎರಡನೇದು ಇಲ್ಲಿ ಕೆಲವು ಇತ್ತೀಚೆಗೆ ಏನು ಕೆಲವು ಪ್ರಾಗಣಗಳು ಬೆಳಕಿಗೆ ಬರ್ತಿದೆ, ಅದ್ರ ಬಗ್ಗೆ ಈಗಾಗಲೇ ಮಾನ್ಯ ಆಡಳಿತಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಾಕಾರಗಳ ಕಾಯ್ದೆ ಕಾಲ 65 ರೀತಿಯ ಅಲ್ಲ ಲೆಕ್ಕ ಪರಿವೀಕ್ಷಣೆಗೆ ಲೆಕ್ಕ ಪರಿವೀಕ್ಷಣೆ ಕೋರಿ ಮಾನ್ಯ ಸಾಕಾರಗಳು ಜಂಟಿ ಪದಕದಲ್ಲಿ ಪತ್ರ ಬರೆದಿದ್ದಾರೆ. ಸೊ ಅದು ಇನ್ನೂ ಆದೇಶ ಅದು ಆದೇಶ ಬರಬೇಕಾಗಿದೆ. ಒಟ್ಟು ಶೀಘ್ರದಲ್ಲಿ ಅದನ್ನು ಅದು ಬರಬಹುದು. ಸರ್ ಒಂದು ಈಗ ಎಲೆಕ್ಷನ್ ನಡೆಸಿದಲ್ಲೇ ಹೈಕೋರ್ಟ್ ಅಡ್ವೊಕೇಟ್ ಮಾತ್ರಕ್ಕೆ ಹೋಗಿದ್ದಾರೆ. ಹಂಗಾಗಿ ಅವರು ಇಲ್ಲಿ ಉಪಸ್ಥಿತಿ ಇರೋದಿಲ್ಲ. ಅಡ್ಮಿನಿಸ್ಟ್ರೇಟರ್ ಇಲ್ಲಿ ಇನ್ಚಾರ್ಜ್ ಇರೋದು ಪ್ರಮುಖವಾಗಿ ಅವ್ರಿಗೆ ಬೆಂಗಳೂರು DRCS 2 ಜೊತೆ ಹಂಗಾಗಿ ಅವ್ರ ಪ್ರತಿನಿತ್ಯ ಬರೋಕ್ಕಾಗ್ತಾ ಇಲ್ಲ. ವಾರಕ್ಕೆ ಒಂದು ಸತಿ ಬರ್ತಾ ಇದ್ದಾರೆ. ಇಲ್ಲದ ಸಂಘಗಳ ಬಗ್ಗೆ ಈಗಾಗಲೇ ಯಾವ ಅಭಿಪ್ರಾಯ ಇಲ್ಲ. ಮತ್ತೆ ಬರೋದಕ್ಕೆ ಅದು ಪರಿಶೀಲನೆ ಮಾಡ್ತಾ ಅದರಲ್ಲಿ ಏನಾದ್ರು ಆರೋಪ ಬಡ್ಡಿ ಕ್ಲೈಮ್ ಆ ಥರ ಬಗ್ಗೆ ಈಗಾಗಲೇ ಬೆಂಗಳೂರು ಮಾಡಿದ್ದಾರೆ. ಕೆಲವು ಪ್ರಕರಣಗಳಲ್ಲಿ ಹೆಚ್ಚು ಕ್ಲೇಮ್ ಆಗಿತ್ತು, ಕೆಲವು ಪ್ರಕರಣ ಕಡಿಮೆ ಕ್ಲೇಮ್ ಆಗಿತ್ತು. ಸೊ ಏನು ಕಡಿಮೆ ಕ್ಲೇಮ್ ಆಗಿತ್ತು ಸಂಬಂಧಪಟ್ಟ ಶಾಖಾ ವ್ಯವಸ್ಥಾಪಕರು ಮತ್ತು ಒತ್ತಿಗೆ ಮಾಡಿದ್ವಿ. ಹೆಚ್ಚಿಗೆ ಕ್ಲೇಮ್ ಆಗಿದ್ದು ಅದನ್ನು ಸೆಟಪ್ ಮಾಡಿ ಸಾಲ ವಿತರಣೆ ಏನು ರೈತರು ಏನು ಏನು ಸಾಲ ಕಟ್ಟಿದ್ರೆ ಅವರು ಸರ್ಕಾರ ಮಹಿಳಾ ಸಂಘಗಳದ್ದು ಅದಕ್ಕೆ ಕೊಡಬೇಕು ಸರ್ಕಾರದ ಅಗತ್ಯ ಆಗ್ತಾ ಇದೆ. ಅದು ಸರ್ಕಾರದಲ್ಲಿ ಮತ್ತೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಎಂದು ದಯಮಾಡಿ ತಾವು ಏನು ರೈತರಿಗೆ ನಮ್ಮ ಇಲ್ಲಿವರ ಹತ್ರ ಕೇಳಿಸ್ಕೊಂಡು ಅದು ನೀವು ಒಂದು ಡೇಟ್ ಹೇಳಿದ್ರೆ ಅವತ್ತು ಅವ್ರ ಹತ್ರ ಕೇಳ್ತೀವಿ. ಸೊ ಅವತ್ತು ನೀವು ಸಂಪೂರ್ಣವಾಗಿ ಮಾಹಿತಿ ಪಡೆಯಬಹುದು. ಸರ್ ಇದು ಡಿಪಾಸಿಟ್ ಏನು ವಾಪಸ್ ತೊಗೊಂತ ಇಲ್ಲ ಡಿಪಾಸಿಟ್ ಯಾವುದು ಆಚೆ ಎಲ್ಲ ಡಿಪಾಸಿಟ್ ಡಿಪಾಸಿಟ್ ಸಂಬಂಧ ಇಟ್ಕೊಂಡಿದೆ. ಸೊ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಎಲ್ಲ ಎಲ್ಲ ಕರೆಕ್ಟ್ ಆಗಿ ಸಂಬಂಧ ನಡೀತಾ ಇದೆ. ಯಾವುದು ಯಾವುದೂ ಆಗಿಲ್ಲ. ಸೋಲಾರ ಮತ್ತು ಪೇಜ್ ಸಾಲ ಮರುಪಾವತಿ ಆಗ್ತಾ ಇದೆ. ಸರ್ ಮರುಪಾವತಿ ಆಗ್ತಾ ಇಲ್ಲ ಅಂತ ಅದು ಸುತ್ತಿ ಸಾಲ ಜಾಸ್ತಿ ಇದೆ. ಮರುಪಾವತಿ ಆಗ್ತಾ ಇದೆ ಸಂಪೂರ್ಣವಾಗಿ ಆಗ್ತಾ ಇದೆ. ಸರ್ ಮೊತ್ತ ಎಷ್ಟು ಟೋಟಲಿ 550 ಕೋಟಿ ಬಾಕಿ ಇದೆ, ಅದರ 30 ಕೋಟಿ.